ನಮಸ್ತೆ. ತುಂಬಾ ಖುಷಿ ಆಗ್ತದೆ. ಏನು ಅಂತಂದ್ರೆ, ನಾವು ಚಿಂತಾಮಣಿಯಲ್ಲಿ ಒಂದು ಪ್ರಮಾಣ ಮಾಡಿದ್ವಿ, ಮಹಮ್ಮದೀಯರ ಅಂಗಡಿಯಲ್ಲಿ ಖರೀದಿಗಳನ್ನು ನಿಷೇಧಿಸಿ ಅಂತ. ಅದಕ್ಕೆ ಪ್ರತಿಯಾಗಿ ಕಾಪುವಿನಲ್ಲಿ ಜಾತ್ರೆಗಳಲ್ಲಿ, ಮಾರಿಯಮ್ಮನ ಜಾತ್ರೆಯಲ್ಲಿ ಹಾಗೂ ಶಿವಮೊಗ್ಗದ ಜಾತ್ರೆಗಳಲ್ಲಿ ಹಾಗೂ ಇನ್ನು ಅನೇಕ ಜಾತ್ರೆಗಳಲ್ಲಿ ಅವರ ವ್ಯಾಪಾರವನ್ನು ಸ್ಥಗಿತ ಮಾಡಿದಂಥ ಹಿಂದೂ ಕಾರ್ಯಕರ್ತರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದಿಷ್ಟೇ ಅಲ್ಲ, ನಮ್ಮಲ್ಲಿ ಯುಗಾದಿ ಆದ ನಂತರ ವರ್ಷದಡಕ್ಕೆ ಬರುತ್ತೆ. ನಮ್ಮಲ್ಲಿ ಮಾಂಸ ಮಜ್ಜನಗಳನ್ನು ತಿಂತಕ್ಕಂತಹ ಕ್ರಮಗಳಿದೆ, ಅದು ದೇವತೆಗಳಿಗೆ ಅರ್ಪಿಸ್ತಕ್ಕಂಥ ಕ್ರಮಗಳಿದೆ. ಆ ಕ್ರಮಗಳಲ್ಲಿ ನೀವು ಮಹಮ್ಮದೀಯರ ಅಂಗಡಿಯಿಂದ ಏನಾದರೂ ಮಾಂಸ ಮಜ್ಜನ ತಂದರೆ ಅದನ್ನು ಅಲಾಲ್ ಅಂತ ಮಾಡಿರ್ತಾರೆ, ಅದಕ್ಕೆ ಉಗ್ದಿರ್ತಾರೆ. ಅಂಥ ಮಾಂಸ ಮಜ್ಜನವನ್ನು ತಂದು ನೀವು ನಿಮ್ಮ ದೇವರಿಗೆ ನೈವೇದ್ಯ ಮಾಡುವುದೋ ಅಥವಾ ಅದನ್ನು ಪ್ರಸಾದ ಅಂತ ಮಾಡುವುದೋ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ದೊಡ್ಡ ಅಪಚಾರ. ಅದರಿಂದ ನೀವು ಹೊರಗೆ ಬರಬೇಕು ಅನ್ನೋದಾದರೆ ಇಂದು ಮೀಟ್ ಅನ್ನುವಂತಹ ಅಂಗಡಿಗಳು ತೆರಿಬೇಕು. ಈಗಾಗಲೇ ನಾನು ದಾವಣಗೆರೆಯಲ್ಲಿ ಹಾಗೂ ಚಿತ್ರದುರ್ಗದಲ್ಲಿ ಇವತ್ತು ನಾಗಮಂಗಲದಲ್ಲಿ ಬೋರ್ಡ್ ಮಾಡಿಸಿದ್ದಾರೆ ಆಲ್ರೆಡಿ. ಮಂಡ್ಯದಲ್ಲಿ ಇವತ್ತು ಮಾತಾಡಿದ್ದೇನೆ, ಯಾಕಂದರೆ ನಮ್ಮ ಮಂಡ್ಯ ಸೀಮೆ ಹಾಗೂ ಕೊಡಗು ಸೀಮೆ, ಕುಶಾಲನಗರ, ಹಾಸನ, ಅರಕಲಗೂಡು, ಈ ಜಾಗದಲ್ಲೆಲ್ಲ ನಮ್ಮದು ತುಂಬ ವಿಜೃಂಭಣೆಯಿಂದ ನಡೀತಕ್ಕಂಥ ಹಬ್ಬಗಳಲ್ಲಿ ವರ್ಷದಡ್ಕೂ ಒಂದು ಈ ವರ್ಷದ ಅಡಕು ಅನ್ನುವಂತಹ ಒಂದು ಕಾರ್ಯಕ್ರಮದಲ್ಲಿ ನೂರಾರು ಸಾವಿರಾರು ಲಕ್ಷಾಂತರ ಬಲಿಪೂಜೆಗಳಿರ್ತದೆ. ಹಾಗಾಗಿ ದಯವಿಟ್ಟು ನೀವು ಮಹಮ್ಮದೀಯರ ಅಂಗಡಿಗಳಲ್ಲಿ ತರತಕ್ಕಂತಹ ಕುರಿ ಅಥವಾ ಕೋಳಿ ಅಂಥ ಮಾಂಸಗಳನ್ನು ನಿಷೇಧ ಮಾಡಿ ಅಂತ ಹೇಳಿ ಈ ಮೂಲಕ ಹೇಳ್ತಾ ಇದ್ದೇನೆ. ನಾನು ಇದರ ಹಿಂಡನ್ನು ನಾನು ಮುಂದೆ ತಮ್ಮ ಮುಂದೆ ಹೇಳ್ತೇನೆ. ಇದಕ್ಕೆ ದೊಡ್ಡ ದೊಡ್ಡ ಮಾಫಿಯಾ ಮಾಡಿಕೊಂಡಿದ್ದಾರೆ ಅವರುಗಳು. ಆ ಕಾರಣದಿಂದ ನಮ್ಮ ಹಿಂದೂ ಧರ್ಮಜರಲ್ಲಿ ಅನೇಕ ಜನ ನಿರುದ್ಯೋಗಿಗಳು ನಾವು ಅಂತ ಹೇಳ್ತಿದ್ದೀರಲ್ಲ, ಆ ಮಾಂಸದ ಅಂಗಡಿಯನ್ನು ಓಪನ್ ಮಾಡಿ, ನಾನೇ ಬಂದು ಉದ್ಘಾಟನೆ ಮಾಡ್ತೇನೆ. ನಾನು ಖಂಡಿತ ಬರ್ತೇನೆ, ಉದ್ಘಾಟನೆ ಮಾಡ್ತೇನೆ. ಇದು ಸಂದೇಶವನ್ನು ಎಲ್ಲ ಕಡೆಗಳಲ್ಲಿ ಪಸರಿಸುವಂತೆ ಮಾಡಿ. ನಮಸ್ಕಾರ.